ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಮೂರು ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ ನಲವತ್ನಾಲ್ಕು ಇದು ತನ್ನ ಸ್ವಂತ ದಿನದಲ್ಲಿ ಶುದ್ಧೀಕರಿಸುವ ಮತ್ತು ಪರೀಕ್ಷಿಸುವ ಕಾರ್ಯವನ್ನು ಮಾಡಿರುವುದಲ್ಲದೆ ಪ್ರವಾದನೆಗಳ ಮತ್ತು ಕರ್ತನ ಎರಡನೆಯ ಬೋಧನೆಯ ಮೇಲೆ ಆಕ್ಷೇಪಣೆಯನ್ನು ಎಸೆಯುವುದರ ಮೂಲಕ ಅದು ಅಂದಿನಿಂದಲೂ ಪ್ರತಿಷ್ಠಿತರನ್ನು ಪರೀಕ್ಷಿಸಿ ಅವರನ್ನು ರವರ ದೃಷ್ಟಿಕೋನ ಮತ್ತು ನಿರೀಕ್ಷೆಗಳ ಬಗ್ಗೆ ಯಾವುದೇ ಸಂಪರ್ಕವಿಲ್ಲದೆ ಸಾಬೀತುಪಡಿಸಿದೆ ಕರ್ತನ ಬರೋಣ ಮತ್ತು ಸಹಸ್ರಮಾನದ ರಾಜ್ಯ ಈ ಪ್ರಸ್ತಾವಗಳ ಬಗ್ಗೆ ಹೇಳಿಕೆಗಳು ಪ್ರಾಪಂಚಿಕ ಬುದ್ಧಿವಂತರಿಗೆ ವಿಶೇಷವಾಗಿ ಹೆಸರು ಮಾತ್ರದ ಸಭೆಗೆ ತಾತ್ಸಾರವನ್ನು ಉತ್ತೇಜಿಸುತ್ತದೆ ಇದು ನಿಸ್ಸಂದೇಹವಾಗಿ ಕರ್ತನ ದೈವಾನುಗ್ರಹವೇ ಆಗಿದೆ ಮತ್ತು ಒಂದು ಉದ್ದೇಶಕ್ಕಾಗಿ ಬಾಲಕನಾದ ಏಸುವು ಗೌರವ ನಗರವಾದ ಬೆತ್ಲೆ ಹೇಮಿನಲ್ಲಿ ಜನಿಸಿದ್ದರೂ ಸಹ ನಜರಾಯನೆಂದು ಕರೆಸಿಕೊಳ್ಳುವಂತೆ ನಜರೇತಿಗೆ ಕಳುಹಿಸುವುದಕ್ಕೆ ಸಮಾನವಾಗಿದೆ ಇದು ಸುವ್ಯಕ್ತವಾಗಿ ಸತ್ಯವು ನಿಜವಾದ ಇಸ್ರಾಯೇಲಿಯರನ್ನು ದೇವರು ಆಯ್ದ ರಾಷ್ಟ್ರದಿಂದ ಹೊಟ್ಟಿನಂತಿರುವುದರಿಂದ ಬೇರ್ಪಡಿಸುವುದಾಗಿದೆ ಈ ಕಸ ಅಥವಾ ಹೊಟ್ಟು ಎಂಬುದನ್ನು ನಮ್ಮ ಕರ್ತನು ನಜರಾಯನೆಂಬ ಹೇಳಿಕೆಗೆ ಹೋಲಿಸಲಾಯಿತು ಆದುದರಿಂದ ಒಳ್ಳೇದೇನಾದರೂ ನಜರೇತಿನಿಂದ ಬರುವುದುಂಟೆ ಯೋಹಾನ ಒಂದು ನಲವತ್ತಾರು ಎಂಬ ಹೇಳಿಕೆಗೆ ಕಾರಣವಾಯಿತು ಅದರಂತೆಯೇ ಕೆಲವರು ತಿರಸ್ಕಾರ ಭಾವನೆಯಿಂದ ಅಡ್ವಾಂಟಿಸಮ್ ಏನಾದರೂ ಒಳ್ಳೆಯದು ಬರುವುದುಂಟೋ ಎಂದು ಕೇಳುತ್ತಾರೆ ಮತ್ತು ಕರ್ತನ ಅಪೋಸ್ತಲರ ಮತ್ತು ಪ್ರವಾದಿಗಳ ಸಾಕ್ಷ್ಯವನ್ನು ಗಣನೆಗೆ ಬಾರದ್ದು ಎಂದು ತಳ್ಳಿಹಾಕುತ್ತಾರೆ ಆದರೆ ನಮ್ರರು ಪವಿತ್ರರು ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರಾದವರು ಲೋಕದ ಅಂದಾಜಿನಲ್ಲಿ ಮೂರ್ಖರೆನಿಸಿಕೊಂಡವರು ಅಂತಹ ಮನೋಭಾವವನ್ನು ತಾಳುವುದಿಲ್ಲ ಆದರೆ ಮಿಲ್ಲರನ ಚಳುವಳಿ ಇದಕ್ಕಿಂತಲೂ ಹೆಚ್ಚಿನದಾಗಿದೆ ಅದು ದಾನಿಯೇಲನ ದರ್ಶನವನ್ನು ಸರಿಯಾಗಿ ತಿಳ ತಿಳಿದುಕೊಳ್ಳುವುದರ ಮತ್ತು ಆ ಪ್ರವಾದನೆಯು ಸರಿಹೊಂದುವ ಕಾಲದ ಪ್ರಾರಂಭವಾಗಿದೆ ಮಿಲ್ಲರನ ಮೂರುವರೆ ವರ್ಷ ಕಾಲ ಅಂದರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಅನ್ವಯವು ನಾವೀಗ ಕೊಟ್ಟಿರುವುದಕ್ಕೆ ಸರಿಸಮಾನವಾಗಿದೆ ಆದರೆ ಆತನು ಮಾಡಿದ ತಪ್ಪೇನೆಂದರೆ ಅದೇ ವಿಷಯದಲ್ಲಿ ಸಾವಿರದ ಇನ್ನೂರ ತೊಂಬತ್ತು ಮತ್ತು ಸಾವಿರದ ಮುನ್ನೂರ ಮೂವತ್ತೈದು ಅವಧಿಯನ್ನು ಪ್ರಾರಂಭಿಸದೇ ಇರುವುದು ಆತನು ಹಾಗೆ ಮಾಡಿದ್ದರೆ ಸರಿಯಾಗಿರುತ್ತಿತ್ತು ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆತನು ಅದನ್ನು ಮೂವತ್ತು ವರ್ಷಗಳ ಮೊದಲೇ ಕ್ರಿಸ್ತಶಕ ಐನೂರ ಮೂವತ್ತೊಂಬತ್ತಕ್ಕೆ ಬದಲಾಗಿ ಕ್ರಿಸ್ತಶಕ ಐನೂರ ಒಂಬತ್ತಕ್ಕೆ ಪ್ರಾರಂಭಿಸಿದನು ಅದು ದಿನಗಳನ್ನು ಬದಲಾಗಿ ಮುಕ್ತಾಯಗೊಂಡಿತು ಆದಾಗ್ಯೂ ಅದು ಪ್ರವಾದನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಾರಂಭವಾಗಿದೆ ಯಾಕೆಂದರೆ ಕಟ್ಟ ಕಡೆಗೆ ಆತನು ಸರಿಯಾಗಿ ಕಂಡುಕೊಂಡ ಸಾವಿರದ ಇನ್ನೂರ ಅರವತ್ತರ ಅವಧಿಯು ಮಹತ್ವದ್ದಾಗಿದೆ ಮತ್ತು ಈ ಸತ್ಯದ ಬೋಧನೆಯು ತಪ್ಪುಗಳಿಂದ ತಪ್ಪಾದ ಅನ್ವಯಗಳಿಂದ ಮತ್ತು ಸುಳ್ಳಾದ ಅನುಮಾನಗಳಿಂದ ಕೂಡಿದ್ದರೂ ಬೇರ್ಪಡಿಸುವ ಮತ್ತು ಅನೇಕರನ್ನು ಶುದ್ಧೀಕರಿಸುವ ಪರಿಣಾಮವನ್ನು ಹೊಂದಿದೆ ಅದು ಕರ್ತನ ಮುಂತಿಳಿಸಿರುವ ಯುಕ್ತ ಕಾಲವಾಗಿದೆ ಕರ್ತನ ಹಿಂದಿರುವಿಕೆಯು ರೀತಿ ಅಥವಾ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಬದಲಾಗಿ ಆತನ ಹಠಾತ್ ಕಾಣಿಸುವಿಕೆಯನ್ನು ಮತ್ತು ಒಂದೇ ದಿನದಲ್ಲಿ ಎಲ್ಲಾ ಸಂಗತಿಯ ಮುಕ್ತಾಯವನ್ನು ನಿರೀಕ್ಷಿಸುವವರಾಗಿ ಆತನು ಎಲ್ಲಾ ಕಾಲಗಳ ಪ್ರವಾದನೆಯು ಅಲ್ಲಿ ಮುಕ್ತಾಯಗೊಳ್ಳುತ್ತವೆ ಎಂದು ಆತನು ಊಹಿಸಿದನು ಮತ್ತು ಆತನ ಗುರಿ ಮತ್ತು ಆತನ ಪ್ರಯತ್ನವು ಎಲ್ಲರನ್ನೂ ಈ ಸಾಮಾನ್ಯವಾದ ಅಂತ್ಯಕ್ಕೆ ಒತ್ತಾಯಪಡಿಸುವುದಾಗಿತ್ತು ಆದುದರಿಂದ ಆತನ ವಿಫಲತೆಯುಂಟಾಯಿತು ಇದರಿಂದಾಚೆಗೆ ದೇವರು ಯಾರಿಗೂ ಜ್ಞಾನ ಪ್ರಕಾಶವನ್ನು ಕೊಡಲಿಲ್ಲ ಮುಂದೆ ಕೊಡಬೇಕಾಗಿದ್ದ ಜ್ಞಾನ ಪ್ರಕಾಶಕ್ಕೆ ಅದು ಇನ್ನೂ ತಕ್ಕ ಸಮಯವಾಗಿರಲಿಲ್ಲ ಸಹೋದರ ಮಿಲ್ಲರನು ಬ್ಯಾಪ್ಟಿಸ್ಟ್ ಸಭೆಯ ಒಬ್ಬ ನಿಷ್ಠಾವಂತ ಮತ್ತು ಗೌರವಾನ್ವಿತ ಸದಸ್ಯನಾಗಿದ್ದನು ಪರಿಶುದ್ಧ ಗ್ರಂಥಗಳ ಜಾಗರೂಕ ವಿದ್ಯಾರ್ಥಿಯಾಗಿದ್ದುದರಿಂದ ಆತನ ಮುಂದೆ ಪ್ರವಾದನೆಗಳು ಬಿಚ್ಚತೊಡಗಿದವು ಅವುಗಳ ಬಗ್ಗೆ ಅವುಗಳ ಸರಿಯಾದ ಅನ್ವಯಿಸುವಿಕೆಗಳ ಬಗ್ಗೆ ಆತನು ಖುದ್ದಾಗಿ ಮನದಟ್ಟು ಮಾಡಿಕೊಂಡ ನಂತರ ಆತನು ತನ್ನ ದೃಷ್ಟಿಕೋನವನ್ನು ಮುಖ್ಯವಾಗಿ ಮೊದಲು ಬ್ಯಾಪ್ಟಿಸ್ಟ್ ಸೇವಕರುಗಳ ಮೇಲೆ ಬಿತ್ತಲು ನಂತರದಲ್ಲಿ ಎಲ್ಲ ವರ್ಗಗಳ ಪಂಗಡಗಳವರ ಮೇಲೆ ಬಿತ್ತಲು ಪ್ರಾರಂಭಿಸಿದನು